ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಬರುವಂತಹ ರೈಲಿಗೂ ಕೂಡ ನಿರ್ಬಂಧವನ್ನು ಹೇರಲಾಗಿದೆ. ಮುಂಬೈ ಟು ಗದಗ್, ಮುಂಬೈ ಟು ಬೆಂಗಳೂರಿಗೆ ಬರೋಕ್ಕೆ ಎರಡು ಟ್ರೈನ್ಗಳನ್ನು ಮುಂದಾಗಿದ್ರು. ಎರಡು ಎಕ್ಸ್ಪ್ರೆಸ್ ರೈಲುಗಳು ಸೋಮವಾರದಿಂದ ಶುರು ಆಗಬೇಕಾಗಿತ್ತು ರೈಲು, ಬಟ್ ಅದಕ್ಕೆ ರೆಡ್ ಸಿಗ್ನಲ್ ಅನ್ನ ಈಗ ರಾಜ್ಯ ಸರ್ಕಾರ ತೋರಿಸಿದೆ. ರೈಲು, ರಸ್ತೆ, ವಿಮಾನಯಾನ ಎಲ್ಲಕ್ಕೂ ನಿರ್ಬಂಧವನ್ನು ಹೇರಿದ್ದಾರೆ ಮಹಾರಾಷ್ಟ್ರದಿಂದ ಬರೋದಕ್ಕೆ. ಮಹಾರಾಷ್ಟ್ರದಿಂದ ಸದ್ಯಕ್ಕೆ ಎಲ್ಲವೂ ಕೂಡ ಬಂದ್, ರಸ್ತೆ ಮಾರ್ಗದಲ್ಲೂ ಇಲ್ಲ, ವಿಮಾನದ ಮೂಲಕವೂ ಇಲ್ಲ, ಟ್ರೈನ್ ಮೂಲಕವೂ ಯಾವುದೂ ಇಲ್ಲ, ಎಲ್ಲ ಬಂದ್ ಆಗಿರುತ್ತೆ. ಸೋಮವಾರದಿಂದ ಆರಂಭವಾಗ್ತಾ ಇತ್ತು ರೈಲು, ಅದಕ್ಕೊಂದು ಪತ್ರವನ್ನು ಕೂಡ ಬರೆದಿದ್ರು ಅಲ್ಲಿಂದ. ಸೋಮವಾರದಿಂದ ಆರಂಭವಾಗುತ್ತೆ ಮುಂಬೈ ಟು ಗದಗ್, ಮುಂಬೈ ಟು ಬೆಂಗಳೂರು ಅಂತ ಹೇಳಿ, ಬಟ್ ಈಗ ಅದಕ್ಕೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ, ಅದಕ್ಕೆ ಅವಕಾಶವನ್ನು ಕೊಡಲ್ಲ ಅಂತ ಹೇಳಿ. ಇನ್ನೂ ಕೆಲವು ದಿನಗಳವರೆಗೂ ಕೂಡ ಈಗ ಬಂದವರನ್ನೇ ಇನ್ನೂ ಕ್ವಾರಂಟೈನ್ಲ್ಲಿದ್ದಾರೆ, ಅದೆಲ್ಲವೂ ಕೂಡ ಸ್ವಲ್ಪ ಕ್ಲಿಯರ್ ಆಗಲಿ, ಆಮೇಲೆ ಬೇಕಿದ್ರೆ ಇನ್ನೊಂದಿಷ್ಟು ಜನರನ್ನು ಕರ್ಕೊಂಡು ಬರ್ತೀವಿ ಅಂತ, ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನೋದನ್ನು ರಾಜ್ಯ ಸರ್ಕಾರ ಈಗಷ್ಟೇ ಹೇಳ್ತಾ ಇದ್ರು. ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಬರುವಂತಹ ರೈಲಿಗೂ ಕೂಡ ಈಗ ನಿರ್ಬಂಧವನ್ನು ಹೇರಲಾಗಿದೆ. ಒಟ್ಟು ಪ್ರಮುಖವಾಗಿರುವಂತಹ ಅಂಶಗಳು, ಐದು ರಾಜ್ಯಗಳಿಂದ ಬರುವುದಕ್ಕೆ ವಿಮಾನದಿಂದಲೂ ಕೂಡ ಅದಕ್ಕೆ ಲಾಕ್ ಅನ್ನು ಮಾಡಿಟ್ಟಿದ್ದಾರೆ. ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ಮಧ್ಯಪ್ರದೇಶ ಮತ್ತು ರಾಜಸ್ಥಾನ. ಅದಲ್ಲದೇ ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್ನಿಂದ ಭೂಮಾರ್ಗದ ಮೂಲಕ ಬರೋರಿಗೂ ಕೂಡ ನಿರ್ಬಂಧವನ್ನು ಹೇರಲಾಗಿದೆ. ಗಮನಿಸ್ಕೊಳ್ಳಿ, ತಮಿಳುನಾಡಿನ ಗಡಿ ಭಾಗದಿಂದ ನಮ್ಮ ಕರ್ನಾಟಕಕ್ಕೆ ಒಳನುಸುಳಿ ಬರ್ತಾ ಇದ್ದಾರೆ, ಎಚ್ಚರ ವಹಿಸಿಕೊಳ್ಳಿ. ಕಾರಣ, ರಾಜ್ಯ ಸರ್ಕಾರ ಭೂಮಾರ್ಗದ ಮೂಲಕ ಬರೋರಿಗೂ ಕೂಡ ನಿರ್ಬಂಧವನ್ನು ಹೇರಿರೋದ್ರಿಂದ ಆ ನಿಟ್ಟಿನಲ್ಲಿ ಗಮನವನ್ನು ಹರಿಸಲೇಬೇಕಾಗತ್ತೆ. ಸೊ ಇನ್ನು ಇನ್ನುಳಿದಂತಹ ವಿಚಾರಗಳಿಗೂ ಕೂಡ ಬಂದರು ರೈತರಿಗೆ. ರಾಜ್ಯಗಳಿಂದ ಕರ್ನಾಟಕಕ್ಕೆ ಜನ ಬರ್ತಾ ಇದ್ದಾರೆ ಕೋವಿಡ್ ಪ್ರಯುಕ್ತ. 4-5 ರಾಜ್ಯಗಳಲ್ಲಿ ಏರ್ ಟ್ರಾಫಿಕ್ ಅನ್ನು ನಿರ್ಬಂಧ ಮಾಡಬೇಕು. ಬಹಳ ಜಾಸ್ತಿ ಜನ ಇಲ್ಲಿ ಬಂದು ನಮಗೆ ಪೀಡಿತರ ಸಂಖ್ಯೆ ಜಾಸ್ತಿ ಆಗ್ಬೋದು ಅಂತೇಳಿ ಪ್ರಮುಖ 5 ರಾಜ್ಯಗಳನ್ನು ನಿರ್ಬಂಧ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮಹಾರಾಷ್ಟ್ರ, ಗುಜರಾತ್, ಚೆನ್ನೈ, ಅದೇ ತಮಿಳ್ನಾಡು, ಮಧ್ಯಪ್ರದೇಶ ಮತ್ತು ಇನ್ನೊಂದು ಯಾವುದೋ ಇರ್ಬೋದು, 5 ರಾಜ್ಯಗಳನ್ನ ನಾವು ನಿರ್ಬಂಧ ಮಾಡಿ. ನಾನು ತಮಗೆ ಹೇಳಿದೆ, ನಾವು 1 ಮಹಾರಾಷ್ಟ್ರ, 7 ತಮಿಳ್ನಾಡು, 3 ಗುಜರಾತ್, 4 ಮಧ್ಯಪ್ರದೇಶ, 5 ರಾಜಸ್ಥಾನ. ವಿಮಾನಯಾನನ ಮತ್ತು ರಸ್ತೆ ಮೇಲೆ ಬರೋರಿಗೆ ಈಗಾಗಲೇ ನಾವು ಆದೇಶನ ಕೊಟ್ಟಿದ್ದೀವಿ. ನಾವು ಮತ್ತೊಂದು ಆದೇಶ ಕೊಡೋವ್ರಿಗೆ 3 ರಾಜ್ಯಗಳಿಂದ, ಮಹಾರಾಷ್ಟ್ರ, ತಮಿಳ್ನಾಡು ಮತ್ತು ಗುಜರಾತಿಂದ ಏನು ಬರೋರಿಗೆ ನಿರ್ಬಂಧ ಮಾಡಿದ್ದೀವಿ. ಇನ್ನೂ ಸ್ವಲ್ಪ ದಿವಸ ಆ ನಿರ್ಬಂಧನ ಹಾಗೆ ಉಳಿಸ್ಕೋತೀವಿ. ಯಾಕಂದರೆ ನಮಗೆ ಆ ರಾಜ್ಯಗಳಿಂದ ಬಂದ ಸೋಂಕಿತರ ಸಂಖ್ಯೆ ಜಾಸ್ತಿ ಇದೆ. ಈಗೇನು ಕ್ವಾರಂಟೈನಲ್ಲಿ ಇದ್ದಾರೆ ಅವ್ರ ಜೊತೆಗೆ ಇವರು ಬಂದರೆ ಸುಧಾರಣೆ ಕಷ್ಟ ಆಗ್ಬೋದು ಅಂತ ಒಂದು ಹಂತ, 2 ಹಂತ ಕ್ವಾರಂಟೈನಲ್ಲಿರೋರು ಖುಲಾಸೆಯಾಗಿ ಮನೆಗೆ ಹೋಗೋವರೆಗೆ ಇವರನ್ನು ತಡಿಬೇಕು ಅಂಥೇಳಿ ನಿರ್ಧಾರ ಮಾಡಿದ್ದೀವಿ. ಲಾಕ್ಡೌನ್ ಚರ್ಚೆ ನಾವು ಮಾಡಿಲ್ಲ. ಅದು 30 ತಾರೀಕವರೆಗೆ ಕೇಂದ್ರ ಸರ್ಕಾರ, ನಾವೆಲ್ಲ ಡಿಮ್ಯಾಂಡ್ ಮಾಡಿದ್ದು. ಈಗ ನಮಗೆ ಏನು ಪರ್ಟಿಕ್ಯುಲರ್ಲಿ ಮಹಾರಾಷ್ಟ್ರದಿಂದ ಬರ್ತವ್ರೆ, ಆ ಲೋಡ್ ಭಾಳ ಜಾಸ್ತಿ ಆಗಿದೆ, ಎಸಿಮ್ಟೊಮ್ಯಾಟಿಕ್ ಕೇಸಸ್ ಭಾಳ ಜಾಸ್ತಿ ಆಗಿದೆ. ಕ್ವಾರಂಟೈನ್ ಮಾಡೋರಿಗೆಲ್ಲ ಟೆಸ್ಟ್ ಮಾಡೋದು ನಮ್ಗೆ ಅನಿವಾರ್ಯ ಆಗಿದೆ. ಟೆಸ್ಟ್ ನೆಗೆಟಿವ್ ಬಂದರೆ ಪರವಾಗಿಲ್ಲ, ಅವ್ರಿಗೆ ಕ್ವಾರಂಟೈನ್ ಇಡಬೇಕು. ಪಾಸಿಟಿವ್ ಬಂದರೆ ಕೋವಿಡ್ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾಗಿದೆ. ಟೆಸ್ಟ್ಗಳು ಕಂಪ್ಲೀಟ್ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಒಟ್ಟಿಗೆ ಏನು ಕ್ವಾರಂಟೈನ್ ಮಾಡ್ತಿದ್ದೀವಿ, ಅವರಲ್ಲಿ ಸ್ವಲ್ಪ ಬೇಸರ ಮೂಡ್ತಾ ಇದೆ, ನಮಗೆ ಕಾಯಿಲೆ ಇಲ್ದರು ತಂದೆಲ್ಲ ಒಟ್ಟಿಗೆ ಇಡ್ತಿದ್ದೀರಾ ಅಂತೇಳಿ. ಈ ಗ್ರೂಪು ಈಗೇನೀಗಲೇ ಬಂದಿದ್ದಾರೆ, ಇವರು ಟೆಸ್ಟ್ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ನೆಕ್ಸ್ಟ್ ಗ್ರೂಪ್ ಬೇಕಾದ್ರೆ ನಾವು ಕರ್ಕೊಳ್ಳೋಣ. ಅಲ್ಲಿವರೆಗೆ 8-10 ದಿವಸ ಇದೆಲ್ಲ ಮುಗಿಯೋವರೆಗೆ ಪರ್ಟಿಕ್ಯುಲರ್ಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ ಕಡೆಯಿಂದ ಬರೋರನ್ನ ಸ್ವಲ್ಪ ತಡಿಬೇಕು ಅಂತೇಳಿ.